हेलो। हेलो, नमस्ते. ಅವರ ಹತ್ರ ದೇವ್ರ ಮೇಲೆ ಪೂಜೆ ಮಾಡ್ತಾ ಇದ್ದೆ, ಯಾಕೋ ಅನ್ನಿಸ್ತು. ಒಂದ್ಸಲ ಮಾಡಿ ನೋಡೋಣ, ಟ್ರೈ ಮಾಡೋಣ ಎತ್ತು ತರ ಏನು ಅಂತ. ಎತ್ತಿದ್ರಿ ನಿಮ್ ಹತ್ರ ಮಾಡ ಅಂತ. ಏನ್ ಮಾತಾಡ್ತೀವಿ? ಸೈರಾಮ್ ಮಾತಾಡಕ್ ಶಕ್ತಿ ಕೊಡು ತಂದೆ. ಗುರುಗಳೇ ನಮಸ್ತೆ. ದೇವ್ರಿಗೆ ಕನೆಕ್ಟ್ ಆದ್ರು ದೇವ್ರಿಗೆ ಏನು ದೇವ್ರ ಮನೇಲಿ ಕೂತಿದ್ದೆ, ಅವ್ರ ಹತ್ರ ಮಾಡಿದೆ. ಮನುಷ್ಯರನ್ನ ನಂಬೇಡ್ರು, ದೇವ್ರನ್ನ ಕನೆಕ್ಟ್ ಆಗಿ. ಅವರಿಂದನೇ ನಿಮ್ಮಿಂದನೇ ನಮಗ್ ದಾರಿ ತೋರ್ಸೋದಲ್ವಾ? ಎಲ್ಲ ಸುಳ್ಳು. ದೇವ್ರ ದಾರಿ ದೇವರೇ ತೋರಿಸ್ತಾನೆ, ಮನುಷ್ಯ ದಾರಿ ತಪ್ಪಿಸ್ತಾನೆ. ನಾನು 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ. ಇವತ್ತು ಸಿಗ್ಬೇಕು ಅಂದ್ರೆ ಅದೇ 2 ವರ್ಷ ಭಗವಂತನೇ. ಅದೇ 2 ವರ್ಷ ನಿನ್ ದೇವರಿಂದ ಬಿದ್ದಿದ್ರೆ ದೇವರೇ ಸಿಕ್ಬಿಡ್ತಿದ್ದ. ನನ್ಗೇನ್ ಅನ್ನಿಸ್ತಿದೆ ಅಂದ್ರೆ, ದೇವ್ರಿಂದ ಬಿದ್ದಿದ್ದಕ್ಕೆ ನಿಮ್ದು ಫೋನ್ ಕನೆಕ್ಟ್ ಆಗ್ತಿದೆ. ಇದೆಲ್ಲ ಸುಳ್ಳು. ದೇವರಿಂದ ಮನುಷ್ಯ ಸಿಗಲ್ಲ, ಮನುಷ್ಯನಿಂದ ದೇವರು ಸಿಗಲ್ಲ. ದೇವರಿಂದ ದೇವರು ಸಿಗ್ತಾನೆ, ಮನುಷ್ಯನಿಂದ ಮನುಷ್ಯ ಸಿಗ್ತಾನೆ. ಯಾರಾದ್ರೂ ದಾರಿಲಿ ಹೋಗ್ತಾ ಇರ್ತೀರಿ, ಬೆಟ್ಟಕ್ಕೆ ನಡೀತಾ ಇರ್ತೀರಿ, ದಾರಿ ತಪ್ಪಿರ್ತೀರಿ, ಅವಾಗ ಯಾರನ್ನಾದ್ರೂ ಅಲ್ಲಿ ದಾರಿ ಹೋಕರನ್ನ ಕೇಳ್ತೀರಿ ಹೆಂಗ್ ಹೋಗ್ಬೇಕು ಅಂತ. ಅವ್ರು ಹೇಳ್ತಾರೆ ಅಲ್ಲಿಗೆ ಮರ್ತು ಬಿಡ್ಬೇಕು, ಅಲ್ಲಿ ಮುಂದೆ ಹೋಗ್ಬೇಕು. ವಿನ ಅವರಿಂದನೇ ಹೋಗ್ಬಿಡ್ಬಾರ್ದು. ದಾರಿ ಹೇಳದವರಿಂದನೆ ನೀವು ಹೋದ್ರೆ ನಿಮಗೆ ಸಿಗೋದು ದೇವರಲ್ಲ, ಅವ್ರ ಮನೆ ಅಷ್ಟೇ. ಗುರುಗಳೇ ಏನ್ ಹೇಳಿ, ನಾನು ಏನ್ ಬೇಕು, ನನಗ್ ಗೊತ್ತಿಲ್ಲ. ನಾನು ಏನ್ ಹೇಳಿ, ನಿನ್ ಬಗ್ಗೆ ನಿನಗ್ ಗೊತ್ತಿಲ್ಲ, ನನ್ ಬಗ್ಗೆ ನನಗ್ ಗೊತ್ತಿಲ್ಲ, ಯಾರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದೇ ಜೀವನ ಕಣ. ಗೊತ್ತು ಅಂದ್ರೆ ಏನ್ ಗೊತ್ತಾ, ದಕ್ಷಿಣ ಭಾರತದಲ್ಲಿ ಕನ್ನಡದಲ್ಲಿ ಗೊತ್ತು ಅಂದ್ರೆ ತಿಳಿದಿದೆಯಾ, ತಿಳಿದಿದೆ. ಗೊತ್ತು ಅಂದ್ರೆ ತಿಳಿದಿದೆ, ಗೊತ್ತಿಲ್ಲ ಅಂದ್ರೆ ತಿಳಿದಿಲ್ಲ ಅಲ್ವಾ. ಆದ್ರೆ ತೆಲುಗು ಭಾಷೆಯಲ್ಲಿ ಗೊತ್ತು ಅಂದ್ರೆ ಏನ್ ಹೇಳು, ಹಸುವನ್ನು ಕಟ್ಟುವಂತ ಒಂದು ಗೂಟ. ಆ ಗೂಟನ ಗೊತ್ತು ಅಂತ ಕರೀತಾರ ಅವರು. ಅಂದ್ರೆ ಗೊತ್ತಿಲ್ಲ ಅಂದ್ರೆ ಗೂಟವಿಲ್ಲದ ಹಸು ಅಂತ. ಅದು ನಿಜವಾದ ಸ್ವಾತಂತ್ರ್ಯ. ಗೂಟ ಇರೋ ಹಸು ಅಂದ್ರೆ ಬಂಧನದ್ದು, ಗೊತ್ತಿಲ್ಲ ಅನ್ನೋದೇ ನಿಜವಾದ ಸ್ವಾತಂತ್ರ್ಯ. ಅದೇ ಗುರುಗಳೇ, ನಿಮ್ ಹತ್ರ ಮಾತಾಡಿ ಖುಷಿ ಆಯ್ತು. ನಿಮ್ ಹತ್ರ ಮಾತಾಡ್ಬೇಕು ಅಂತ ತುಂಬಾ ದಿವಸ. ನೀನೊಂದು ಮಂಚದ ಮೇಲೆ ಕೂತಿರ್ತೀಯ. ಆ ಮಂಚದ ಕೆಳಭಾಗದಲ್ಲಿ ಹಾವಿದೆ. ಹಾವಿದೆ ಅಂತ ಗೊತ್ತಿದ್ರೆ ನೀನು ಕೂತ್ಕೊಳ್ಳೋದಿಲ್ಲ. ಗೊತ್ತಿಲ್ಲ ಅಂದ್ರೆ ಆರಾಮ ಕೂತಿರ್ತೀಯ ನೀನು. ಹಾಗೆ ಗೊತ್ತಿಲ್ಲದೆ ಇರೋದು ಆನಂದದ ಲಕ್ಷಣ, ಅದು ಗೊತ್ತಾಗೋದು ದುಃಖದ ಲಕ್ಷಣ. ಅದು ನಾ ಒಂದ್ಸಲ ಚಿಕ್ಕ ವಯಸ್ಸಲ್ಲಿ ನಮ್ ಅಂದ್ರೆ 11th ಸ್ಟ್ಯಾಂಡರ್ಡ್ ಅಂದ್ರೆ ಫಸ್ಟ್ ಪ್ರೀ ಯೂನಿವರ್ಸಿಟಿಲಿ ಬ್ಯಾಂಕ್ ಬಾಗೇಪಲ್ಲಿ ಇದ್ದಾಗ ನಮ್ ಮನೆ AB ಕ್ವಾರ್ಟರ್ಸ್ ಅಲ್ಲಿತ್ತು. ಅವಾಗ ಒಂದು ನಮಗೆ HS ವೆಂಕಟೇಶ್ ಅಂತ ತುಂಬಾ ಒಳ್ಳೆ ಬಯಾಲಜಿ ಲೆಕ್ಚರರ್ ಇದ್ರು. ಅವರು ನಮ್ಮನ್ನ ತುಂಬಾ ಇಷ್ಟಪಟ್ಟು ನಮ್ಮನ್ನ ಜೀವನ ಅಂದ್ರೆ ಏನು, ಬಯಾಲಜಿ ಅಂದ್ರೆ ಏನು ಅಂತ ಕಲಿಸಿದಂತ ಮಹಾಪುರುಷ. ಅವ್ರನ್ನ ಕಂಡ್ರೆ ನಮ್ಗೆ ಜೀವನ್ ಅವ್ರು ನಮಗೆ ಇಷ್ಟ ತೋರಿಸ್ತಾರಲ್ಲ, ನಾವು ಅವ್ರಿಗೆ ಒಳ್ಳೆ ಒಳ್ಳೆ ವಿಚಾರಗಳು ತೋರಿಸ್ಬೇಕು ಅನ್ನಿಸ್ತಾ ಇತ್ತು. ನಮ್ ಮನೆ ಮುಂದೆ ಒಂದು ದೊಡ್ಡ ಜೇಡ ಸಿಕ್ತು, ಅಂಗೈ ಅಗಲದ ಜೇಡ. ನನ್ ಲೈಫ್ ಅಲ್ಲಿ ನೋಡಿಲ್ಲ ಜೇಡ ಅಂಗೈ ಅಗಲ ಇರುತ್ತಾ. ಅವಾಗ ನಂಗೆ ಇವಾಗಿರೋ ಅಷ್ಟು ಸಂವೇದನೆ ಇಲ್ಲದೆ ಇದ್ರು ಆ ಜೇಡನ ನಾನು ಹಿಡ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡದೆ. ಮೆತ್ತಗಿರೋ ಮೈ, ಅದರ ಒಂಥರ ಒತ್ತಾದ ರೋಮಗಳು, ಅದು ಬಾಯಿ, ಅದ್ರ ಬಾಯಿ ಹತ್ರ ಇರೋ ಎರಡು ಈ ವಿಚಾರ, ಆ ಕಾಲುಗಳ ಮೇಲೆ ಕೂಡ ರೋಮಗಳು, ಮೃದುವಾಗಿ ಒಳ್ಳೆ ಇತ್ತು. ಅದ್ರ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಅದ್ರ ಬಾಯಲ್ಲೆಲ್ಲ ಬೆರಳಿಟ್ಟು ಎಲ್ಲಾ ಮಾಡ್ಕೊಂಡು ನಾನು ಲೆಕ್ಚರರ್ ಹತ್ರ ಹೋಗಿ ಟೇಬಲ್ ಮೇಲಿಟ್ಟೆ. ಕೂತಿದ್ರು ಅವರು HS ವೆಂಕಟೇಶ್. ನಾ ಹಿಂಗೆ ಟೇಬಲ್ ಮೇಲೆ ಇಟ್ಟ ತಕ್ಷಣ ಅವ್ರು ಜಂಪ್ ಆಗ್ಬಿಟ್ರ ಅಲ್ಲಿಂದ. ಯಾಕ್ ಸರ್ ಯಾಕ್ ಸರ್ ಅಂದೆ. ಅಯ್ಯೋ ರಾಕ್ಷಸ ಜೇಡ ಕಣೋ ಇದು, ಇದು ಕಚ್ಚಿದ್ರೆ ಹಾವಿಗಿಂತ ವಿಷ ಕಣೋ, ಇದು ತುಂಬಾ ಡೇಂಜರಸ್, ಸೆಕೆಂಡ್ಸ್ ಅಲ್ಲಿ ಸತ್ತೋಗ್ತಾರೆ. ಹೆಂಗಪ್ಪ ಇದನ್ನೆಲ್ಲ ಹೆಂಗೋ ಹಿಡ್ಕೊಂಡ್ಬಂದೆ, ನಾನು ಮನೆಯಿಂದ ತಗೊಂಡೋಗಿದ್ದೀನಿ, ಆಟ ಆಡ್ಕೊಂಡೋಗಿದ್ದೀನಿ ಅದನ್ನ. ಆಕ್ಚುಲಿ
ಗೊತ್ತಿಲ್ಲದೆ ಇದ್ದಾಗ ಎಷ್ಟು ಆನಂದ ನೋಡೋದು. ಗೊತ್ತಾದ್ಮೇಲೆ ನಾನು ಮತ್ತೆ ಮುಟ್ಲಿಲ್ಲ ಅದನ್ನ, ಹಂಗೆ ಬಿಟ್ಟು ಬಿಟ್ವಿ. ಅವರು ಬಿಟ್ಬಿಟ್ರು, ನಾನು ಬಿಟ್ಬಿಟ್ಟೆ. ಅಂದ್ರೆ ಇದು ಗೊತ್ತಿಲ್ಲ ಅಂತ ಹೇಳಿದೆಯಲ್ಲ, ಅದು ಆನಂದದ ಪರಮಾವಧಿ. ಗೊತ್ತು ಅಂತ ತಿಳ್ಕೋಬಾರ್ದು. ಗೊತ್ತಿಲ್ಲದೆ ಹಸು, ತೆಲುಗು ಗೊತ್ತಿಲ್ಲದೆ ಹಸು ಇಷ್ಟ ಬಂದಂಗೆ ಓಡಾಡುತ್ತೆ. ಗೊತ್ತಿರೋ ಹಸು ಕಟ್ಟಾಕಿರೋ ಜಾಗದಲ್ಲೇ ಇರಬೇಕಾಗತ್ತೆ, ಕರು ಹತ್ರನೂ ಹೋಗೋಕ್ಕಾಗಲ್ಲ. ಅದಕ್ಕೆ ಗೊತ್ತಿರಬಾರದು. ಅರ್ಥ ಆಯ್ತಾ? ಇನ್ನು ಮುಂದೆ ನಿಂಗೆ ಸಂತೋಷವಾಗಿ ನೋಡು, ಫೋನ್ ಮಾಡಿದಾಗ ಎಷ್ಟು ಡಿಸ್ಟರ್ಬ್ ಆಗಿದ್ದೆ, ಇವಾಗ ನೋಡಿ ಎಷ್ಟು ಆನಂದವಾಗಿದ್ದೀಯ. ಯಾಕೋ ನನ್ಗ ಏನೋ ಗೊತ್ತಿಲ್ಲ ಗುರುಗಳೇ, ಮತ್ತೆ ಗೊತ್ತಿಲ್ಲ ಅಂತಿಲ್ಲ, ಏನೋ ಚಿಕ್ಕದ್ರಲ್ಲಿ ತಾಯಿನ ಗುರುಗಳು, ನಿಮ್ಮ ಅಪ್ಪ ಗುರು, ನಿಮ್ ತಾತ ಗುರು? ಇಲ್ಲ, ಅವ್ರ ಹತ್ರ, ಸಾರಿ, ಅವ್ರ ಹತ್ರ. ಯಾರಮ್ಮ ನೀನು? ಯಾರಮ್ಮ ನೀನು? ನಾನು ಮಂಗಳಗೌರಿ ಅಂತ ಗುರುಗಳು. ಏನಕ್ಕೆ ನನ್ನ ಪರಿಚಯ ಹೆಂಗಾಯ್ತು ನಿನಗೆ? ಯಾರು ಕೊಟ್ರು ನಂಬರ್? ನಾನು ತುಂಬಾ ವಿಡಿಯೋ ನೋಡ್ತಾ ಇರ್ತೀನಿ, ಆಗ್ಲೇ ಒಂದು 3 ವರ್ಷದಿಂದ ನಾನು ನಿಮ್ಮ. ಮತ್ತೆ ಇವನ ಕೆಟ್ಟ ಗುಣಗಳು ನೋಡಿದ್ಯಲ್ಲ ನೀನು? ನನ್ಗೆ ನಂಗೆ ಅನ್ನಿಸ್ಲಿಲ್ಲ. ಎಲ್ಲರ ಹತ್ರ ಬಯಸ್ತಾರೆ, ಒಳ್ಳೆಯವ್ರಿಗೆ ಒಳ್ಳೆ ದಾರಿ ತೋರಿಸೋರು, ಅದು ಹಂಗೆ ಸತ್ಯದ ಇರೋರಿಗೆ ಯಾವಾಗ್ಲೂ ಕೆಟ್ಟವ್ರು ಇದ್ದೇ ಇರ್ತಾರಲ್ವಾ. ಅದ್ ನನ್ನ ಅನುಭವನು ಆಗಿದೆ ಅವರ ಹತ್ರ. ಯಾಕಂದ್ರೆ ನಾನು ಅಷ್ಟೇ, ನೀವು ನನ್ ಬಗ್ಗೆ ನಾನು ಹೇಳ್ಕೊಳ್ಳಲ್ಲ. ನಾನಂತೂ ಒಬ್ರಿಗೆ ಒಳ್ಳೇದ್ ಮಾಡದೆ ಹೋದ್ರು ಕೆಟ್ಟದಂತೂ ಬಯಸಲ್ಲ ನಾನು. ಅಷ್ಟು ನಾನು ಕಲ್ತ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಸ್ವಚ್ಛರಿತ್ರೆ ಓದ್ತಾ ಇರ್ತೀನಿ. ಅಷ್ಟು ಬುದ್ಧಿ ಏನ್ ಮೂರ್ಖ ಇವನು, ಎಲ್ಲಾರ ಹತ್ರ ಬಯಸ್ಕೋತಾನೆ, ಇದ್ರ ಬದಲು ಸುಮ್ನೆ ಇರ್ಬೋದಲ್ಲ ಅಂತ ಅನ್ಕೊಳ್ಲಿಲ್ವಾ ನೀನು? ಇಲ್ಲ ಇಲ್ಲ, ನನ್ಗೆ ಹಂಗ ಅನ್ನಿಸ್ತಾ ಇಲ್ಲ. ಅಯ್ಯೋ ಬಂಗಾರ, ಯಾರಮ್ಮ ನೀನು? ನನ್ಗೆ ಹಂಗ ಅನ್ನಿಸ್ತಾ ಇಲ್ಲ ಸಾಹೇಬ್ ಅವ್ರ ಹತ್ರ. ಎಲ್ಲಿ ಏನ್ ಕೆಲಸ ಮಾಡ್ತೀಯಮ್ಮ ನೀನು? ಏನಿಲ್ಲ, ಮನೆ ಗೃಹಿಣಿ ಆಗಿದ್ದೀನಿ. ಒಬ್ ಮಗಳಿದಾಳೆ, ಇನ್ನು ಮದ್ವೆ ಆಗಿಲ್ಲ. ಹತ್ರ 30 ವರ್ಷ ಆಯ್ತು. ಯಜಮಾನರು ಕೆನರಾ ಬ್ಯಾಂಕ್ ಅಲ್ಲಿ ಕೆಲ್ಸಕ್ ಹೋಗ್ತಾರೆ. ನೋಡಮ್ಮೇ, ಈ ಆಗತ್ತೆ, ಮನುಷ್ಯ ದೇವರು ಹುಟ್ಟಿಸಿದ ಮೇಲೆ ಪ್ರತಿಯೊಬ್ಬರಿಗೂ ಸಂಗಾತಿ. ಬಯಕೆ ಬಿಟ್ರೆ ಮಾತ್ರ ಕೊಡಲ್ಲ, ಬಯಕೆ ಇದ್ರೆ ಕೊಟ್ಟೇ ಕೊಡ್ತಾರೆ. ಅವಳಿಗ್ ಬಯಕೆ ಇದೆ, ನಮ್ಗಿಲ್ಲ ಅಂದ್ರೆ ಅವಳಿಗಿದೆಯಲ್ಲ. ಅಲ್ಲ, ಆದ್ರಿಂದ ಕೊಟ್ಟೆ ಕೊಡ್ತಾರೆ, ಒಳ್ಳೆ ಸಂಗಾತಿ ಸಿಗತ್ತೆ. 33ರೊಳಗಡೆ ಫೈನಲ್ ಆಗೋಗತ್ತೆ, ಚಿಂತೆ ಮಾಡಿ. ಮತ್ತೆ ಈ ಇವನಿಗೆ ಫೋನ್ ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಆಗ್ತಾನೆ ಅಂತ ಗೊತ್ತಿದ್ರು ಯಾಕಮ್ಮೆ ಫೋನ್ ಮಾಡಿದೆ? ಗುರುಗಳೇ, ನಾನೇನು ತಪ್ಪು ಮಾಡಿಲ್ಲ, ಮಾತಾಡ್ಲಿಲ್ಲ, ಅಥವಾ ನೀವು ಏನು ತಪ್ಪು ಮಾಡ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಯಾಕೆ ಎದುರ್ಕೊಳ್ಬೇಕು? ಜನಕ್ಕೆ ಯಾಕೆ ಎದುರ್ಕೊಳ್ಬೇಕು ಅವ್ರ ಹತ್ರ? ನಾವು ನಮ್ಮ ಮನ್ಸಾರೆ ನಾವು ಮಾತಾಡಿದ್ದೀನಿ, ನಾನು ನೀವೇನು ಅದನ್ನ ಉತ್ತರ ಕೊಡ್ಬೇಕು ಕೊಟ್ಟಿದ್ದೀರಾ? ಅದರಿಂದ ನನ್ ಖುಷಿ ಆಯ್ತು ಹೊರತು, ಜನಗಳಿಗೆ ಎದುರ್ಕೊಂಡು ನೀವ್ ಹಾಕ್ಬೇಡ, ನಾನ್ ಎದುರ್ಕೊಳಂಗಿದ್ರೆ ನೀವ್ ಹಾಕ್ಬೇಡಿ ಅಂತಾನೆ ಹೇಳ್ತೀನಿ. ನಾನು ಯಾರಿಗೂ ಎದುರಲ್ಲ ಅವ್ರ ಹತ್ರ, ದೇವ್ರೊಬ್ನಿಗೆ ಎದುರುತ್ತೇನೆ. ಯಾಕಂದ್ರೆ ನಾನು ತಪ್ಪು ಮಾಡಿದಾಗ ಮಾತ್ರ ಅವನಿಗೂ ಎದುರದು, ತಪ್ಪು ಮಾಡದೆ ಹೋದ್ರೆ ನಾನು ಎದುರಲ್ಲ ಅವ್ರ ಹತ್ರ, ದೇವ್ರಿಗೂ ಎದುರಲ್ಲ. ನಾನು ಅವನನ್ನೇ ಪ್ರಶ್ನೆ ಆಗ್ತಾ ಇರ್ತೀನಿ ಅವಾಗ್ಲೂ, ನಾನು ಏನ್ ತಪ್ಪು ಮಾಡಿದೀನಿ ಅಂತ ನೀನ್ ಇದ್ ಮಾಡ್ತೀಯಾ ಅಂತ. ಅಷ್ಟೇ, ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಅವ್ರ ಹತ್ರ. ಮತ್ತೆ ಮಗಳದ್ದು ಒಂದ್ ಸ್ವಲ್ಪ ಏನಾದ್ರೂ ಹೇಳ್ತೀಯಾ? ಇಲ್ಲ, ಹೇಳಿದ್ನಲ್ಲ, ಇಷ್ಟರಲ್ಲೇ ಮದ್ವೆ ಆಗತ್ತೆ, ಅವ್ರಿಗೆ ಇಷ್ಟ ಇದೆ. ಅವ್ರಿಗೆ ಮನ್ಸಲ್ಲಿ ಕೇಳಿ ನಿಮ್ಗೆ ಯಾರನ್ನ ಇಷ್ಟಪಟ್ಟಿದ್ಯಾ ಅಂತ. ಹ್ಞೂ ಅಂದ್ರೆ ಅದಕ್ಕೆ ಕೊಟ್ಟು ಮದ್ವೆ ಮಾಡಿ, ಯಾವ್ದು ಜಾತಿ ಮತ ಕುಲ ಏನು ನೋಡ್ಬೇಡಿ. ಇಲ್ಲ, ಏನು ನೋಡ್ತಾ ಇಲ್ಲ. ಅವ್ರಿಗೆ ಇಷ್ಟ ಆಗಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಮಾತಿಲ್ವೇ ಇಲ್ಲ. ನಿಮ್ ವಿಡಿಯೋ ನೋಡೇ 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 ಜಾತಿ ಕುಲ ಎಲ್ಲ ಬಿಟ್ಬಿಟ್ಟಿದೀವಿ ನಾವು. ಸರಿ, ಸಿರಿತನ ಬಡತನ ಏನು ನೋಡ್ಬೇಡಿ. ಇಂದು ಸಿರಿತನದಲ್ಲಿರುವವನು ನಾಳೆ ಬಡತನಕ್ಕೆ ಹೋಗ್ಬೋದು, ಇಂದು ಬಡತನದಲ್ಲಿರುವವನು ನಾಳೆ ಸಿರಿತನಕ್ಕೆ ಹೋಗ್ಬೋದು. ಆ ಮಗುಗೆ ಇಷ್ಟ ಆದ್ಮೇಲೆ ನಾವ್ಯಾರು ಹೇಳೋದಕ್ಕೆ ಅಂತ ತಿಳ್ಕೊಳ್ಳಿ. ಮೋಸ್ಟ್ಲಿ ನೀವು ನೋಡಿದವನ್ನೇ ಆಗತ್ತೆ, ಆದ್ರೆ ಉಪಕಾರ ಮಾಡಿ, ಅವ್ರಿಗೆ ಒಳ್ಳೆ ಸಂಗಾತಿ ಹುಡುಕೊಡಿ, ಒಳ್ಳೇದಾಗತ್ತೆ. ಧನ್ಯವಾದ ಅಹೋರಾತ್ರ.